ರಷ್ಯಾ ಉಕ್ರೇನ್ ನಡುವಿನ ಯುದ್ಧಕ್ಕಿದು ಮೂರನೇ ದಿನ ಉಕ್ರೇನ್ ರಾಜಧಾನಿ ಕೀವ್ನಲ್ಲಿ ರಾತ್ರಿ ಇಡೀ ಬೆಂಕಿಯ ದೃಶ್ಯಗಳು ಕಂಡುಬಂದಿದೆ ಕೀವ್ ಮೇಲೆ ರಾಕೆಟ್ ಶೆಲ್ ಮಳಗೆರಿದಂತಹ ರಷ್ಯಾ ಉಕ್ರೇನ್ ಸೈನಿಕರಿಂದಲೂ ಪ್ರತಿರೋಧ ಒಡ್ಡುವಂತಹ ಕೆಲಸಗಳಾಗಿದೆ ಕೀವ್ ಸುಲಭವಾಗಿ ವಶಕ್ಕೆ ಬಿಡದಂತಹ ಉಕ್ರೇನ್ ಪ್ರತಿರೋಧವನ್ನು ಒಡ್ತಾನೆ ಇದೆ ಜೊತೆಗೆ ಮೂರನೇ ದಿನವೂ ಕೂಡ ಇದೇ ರೀತಿಯಾದಂತಹ ದೃಶ್ಯಗಳು ಕಾಣ ಇದೆ ಉಕ್ರೇನ್ನ ದೃಶ್ಯವನ್ನ ನೋಡ್ತಾ ಇದ್ದೀರಾ ಇಡೀ ರಾತ್ರಿ ಬೆಂಕಿಯ ದೃಶ್ಯಗಳು ಕಾಣ ಸಿಗ್ತಾ ಅಂತ ಹೇಳಿದ್ರೆ ರಷ್ಯಾ ಪದೇ ಪದೇ ದಾಳಿಯನ್ನ ನಡೆಸ್ತಾನೆ ಇದೆ ರಾಕೆಟ್ಗಳು ಶೆಲ್ ಮಳಗಿರದಂತಹ ರಷ್ಯಾ ಉಕ್ರೇನ್ ಸೈನಿಕರು ಕೂಡ ಪ್ರತಿರೋಧವನ್ನ ಒಡ್ಡಿದ್ದಾರೆ ರಾತ್ರಿಯೆಲ್ಲ ಇದೇ ರೀತಿಯಾದಂತಹ ದೃಶ್ಯಗಳು ಕಂಡು ಬಂದಿದೆ ನಿನ್ನೆ ದಿನ ಅದೆಷ್ಟು ಜನ ಸಾವು ನೋವುಗಳನ್ನ ಅನುಭವಿಸಿದ್ರು ಏನೇನಾಯ್ತು ಅನ್ನೋದಾಗಿ ನೋಡಿದ್ವಿ ಇದು ಮೂರನೇ ದಿನ ಚಿತ್ರಣ ಬದ್ಲಾಗಿಲ್ಲ ಈಗಲೂ ನಡೀತಾನೆ ಇದೆ ಗುಂಡಿನ ಚಕಮಕಿ ಸುತ್ತುವರಿದ ರಷ್ಯಾ ಹಲವು ಕಡೆಗಳಿಂದ ದಾಳಿಗಳು ನಡೀತಾ ಇದೆ ಕೀವ್ ಮೆಟ್ರೋ ಸ್ಟೇಷನ್ ಬಳಿ ಉಕ್ರೇನ್ ಪಡೆ ಮೇಲೆ ರಷ್ಯಾ ಅಟ್ಯಾಕ್ ಅನ್ನು ಮಾಡಿದೆ ನಿಕೋಲೋವ್ ನಗರದ ಮಧ್ಯಭಾಗದಲ್ಲಿ ಶೂಟ್ಔಟ್ ಕೂಡ ಆಗಿದೆ ನೋಡಿ ರಾಜಧಾನಿಗೆ ನಿನ್ನೆಯೇ ರಷ್ಯಾ ಲಗ್ಗಿಯನ್ನ ಇಟ್ಟಿತ್ತು ಅಲ್ಲಿಂದ ಮತ್ತೆ ದಾಳಿಗಳನ್ನು ಆರಂಭಿಸಿದೆ ಕೀವನ್ನ ಸುತ್ತುವರೆದಿರುವಂತಹ ರಷ್ಯಾ ಹಲವು ಕಡೆಗಳಿಂದ ದಾಳಿಯನ್ನು ನಡೆಸ್ತಾ ಇದೆ ಸಂಪೂರ್ಣ ಉಕ್ರೇನ್ ತತ್ವವಾಗಿರುವುದು ರಸ್ತೆ ರಸ್ತೆಗಳಲ್ಲಿ ಬೆಂಕಿ ಅಪಾರ್ಟ್ಮೆಂಟ್ಗಳಲ್ಲಿ ಬೆಂಕಿ ಈ ರೀತಿಯಾಗಿ ದಾಳಿಯನ್ನು ನಡೆಸ್ತಾನೆ ಇದೆ ಕೀವ್ ಮೆಟ್ರೋ ಸ್ಟೇಷನ್ ಬಳಿ ಉಕ್ರೇನ್ ಪಡೆ ಮೇಲೆ ರಷ್ಯಾ ಅಟ್ಯಾಕ್ ಅನ್ನು ಕೂಡ ಮಾಡಿದೆ ನಿಕೋಲೋ ನಗರದ ಮಧ್ಯಭಾಗದಲ್ಲಿ ಭಾಗದಲ್ಲಿ ಶೂಟ್ಔಟ್ಗಳು ನಡೆದಿರುವುದು ಎಲ್ಲಾ ದೃಶ್ಯಗಳಿಗೂ ಉಕ್ರೇನ್ ಸಾಕ್ಷಿಯಾಗ್ತಾ ಇದೆ ಮೂರನೇ ದಿನಕ್ಕೂ ಮುಂದುವರೆದಂತಹ ಯುದ್ಧ ನಗರ ಭಾಗದಲ್ಲಿ ಕಿವ್ನ ಅಂದ್ರೆ ಉಕ್ರೇನ್ ರಾಜಧಾನಿ ಕೀವ್ ಕೀವ್ಗೆ ನಿನ್ನೆಯೇ ಎಂಟ್ರಿಯನ್ನ ಕೊಟ್ಟು ಇವತ್ತು ಅಲ್ಲಿ ದಾಳಿಯನ್ನ ಮುಂದುವರಿಸ್ತಾ ಇದೆ ಕಟ್ಟಡಗಳ ಮೇಲೆ ಬೆಂಕಿ ಬಿಟ್ಟರೆ ಇನ್ನೇನು ಕಾಣಿಸ್ತಾ ಇಲ್ಲ ಜನ ಭಯಭೀತರಾಗಿದ್ದಾರೆ ವಲಸೆ ಹೋಗ್ತಾ ಇದ್ದಾರೆ ಇನ್ನು ಭಾರತೀಯರನ್ನು ಕೂಡ ಸುರಕ್ಷಿತವಾಗಿ ಕರೆತರುವಂತ ಕೆಲಸಗಳ ಆಗ್ತಾ ಇದೆ ಇದೀಗ ಸದ್ಯಕ್ಕೆ ಉಕ್ರೇನ್ ಉಕ್ರೇನ್ ಮೂರನೇ ದಿನ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅನ್ನುವಂತಹ ದೃಶ್ಯಗಳನ್ನ ನೋಡ್ಬೋದಾಗಿದೆ ನೀವು ನಿಕೋಲೋ ನಗರದ ಮಧ್ಯಭಾಗದಲ್ಲಿ ಭಾಗದಲ್ಲಿ ಶೂಟೌಟ್ಗಳು ಕೂಡ ನಡೀತಾ ಇದೆ ಕ್ಯೂ ಮೆಟ್ರೋ ಸ್ಟೇಷನ್ ಬಳಿ ರಷ್ಯಾ ಅಟ್ಯಾಕ್ ಅನ್ನು ಮಾಡಿರುವಂತಹ ದೃಶ್ಯಗಳಿಗೂ ಕೂಡ ಉಕ್ರೇನ್ ಐವತ್ತು ಸಾಕ್ಷಿ ಆಗ್ತಾ ಇದೆ ರಾತ್ರಿ ಇಡೀ ಇದೇ ರೀತಿಯಾದಂತಹ ದೃಶ್ಯಗಳು ಬೆಂಕಿಯನ್ನ ಬಿಟ್ಟರೆ ಉಕ್ರೇನ್ಗೆ ಬೇರೇನೂ ಕಾಣಿಸ್ತಾ ಇಲ್ಲ ಅಲ್ಲಿಯ ನಾಗರಿಕರು ಭಯಭೀತರಾಗಿದ್ದಾರೆ ಜೀವ ಉಳಿಸ್ಕೊಳ್ಳೋದಕ್ಕೆ ಮೆಟ್ರೋ ಸುರಂಗಗಳು ಹಾಗೆ ನೆಲ ಅಂತಸ್ತು ಇಂತ ಸ್ಥಳಗಳಲ್ಲಿ ಅಡಗಿ ಕುಳಿತಿದ್ದಾರೆ ಜೀವವನ್ನ ಉಳಿಸ್ಕೊಳ್ಳೋದಕ್ಕೆ ಸೊ ಅಂತಹ ಪರಿಸ್ಥಿತಿ ಉಕ್ರೇನ್ದ್ದು ಯಾಕೆಂದ್ರೆ ನಾಗರಿಕರ ಮೇಲೂ ಕೂಡ ದಾಳಿಯನ್ನ ಆಗ್ತಾ ಇದೆ ಎರಡೂ ದೇಶಗಳ ಸೈನಿಕರು ಮಾತ್ರ ಅಲ್ಲ ಜೀವ ಹಾನಿಯಾಗಿರೋದು ಅಥವಾ ಪ್ರಾಣ ಹೋಗಿರೋದು ನಾಗರಿಕರ ಪ್ರಾಣಗಳು ಕೂಡ ಹೋಗಿದೆ ನಿನ್ನೆ ದಿನ ದೃಶ್ಯ ಒಂದು ಹಾಗೆ ಎರಡನ್ನ ನೋಡ್ತಾ ಇದ್ದೀರಾ ಒಂದ್ ಕಡೆ ಕಟ್ಟಡದ ಮೇಲೆ ಹೊತ್ತಿ ಉರಿಯೋವಂತ ಬೆಂಕಿ ಮತ್ತೊಂದು ಕಡೆಯಲ್ಲಿ ಬಾಂಬ್ಗಳ ಸ್ಫೋಟ ಯಾವುದೋ ಸಿನಿಮಾ ದೃಶ್ಯದ ರೀತಿ ಕಾಣಿಸುತ್ತೆ ಆದ್ರೆ ಇದು ಈಗ ಉಕ್ರೇನ್ನ ಪರಿಸ್ಥಿತಿ ಈ ರೀತಿಯಾಗಿದೆ ಎಲ್ಲಿ ನೋಡಿದ್ರು ಬಾಂಬ್ಗಳ ದಾಳಿ ರಾಕೆಟ್ಗಳ ದಾಳಿ ಇದೇ ರೀತಿಯಾದಂತಹ ಕ್ಷಿಪಣಿ ದಾಳಿಗಳು ಎಲ್ಲೆಲ್ಲಿ ನಾಗರಿಕರಿದ್ದಾರೆ ಅವರುಗಳ ಮೇಲೂ ಕೂಡ ಬಾಂಬ್ ಅನ್ನ ಹಾಕ್ತಾ ಇದ್ದಾರೆ ಸಾಕಷ್ಟು ಜನ ಇದಾಗ್ಲೇ ಅಂತಹ ದಾಳಿಗೆ ಪ್ರಾಣವನ್ನೇ ತೆತ್ತು ಬಿಟ್ಟಿದ್ದಾರೆ ಸೈನಿಕರು ಸೇರಿ ನಾಗರಿಕರು ಮಕ್ಕಳ ಪಾಡು ನಿಜಕ್ಕೂ ಉಕ್ರೇನ್ ನೆನೆಸ್ಕೊಂಡ್ರೆ ಇಡೀ ಜಗತ್ತು ಮರಗುತ್ತೆ ಯಾವ್ದನ್ನ ಆಗಬಾರ್ದು ಅಂತ ಇಡೀ ಜಗತ್ತು ಬಯಸಿತ್ತು ಅದು ಆಗ್ ಹೋಗಿದೆ ಅದಕ್ಕೆ ಮೂರನೇ ದಿನ ಕೂಡ ಆ ಯುದ್ಧ ಅದೇ ರೀತಿಯಾಗಿ ಮುಂದುವರಿತಾ ಇದೆ ಹೇಗೆ ಸುಟ್ಟು ಉರಿತಾ ಇದೆ ಬಹುಶಃ ಸ್ಮಶಾನ ಸ್ಮಶಾನದ ರೀತಿ ಆಗ್ತಾ ಇದೆ ಉಕ್ರೇನ್ ನಿನ್ನೆ ದಿನ ಸೇನಾ ವಾಹನಗಳಿಗೂ ಬೆಂಕಿಯನ್ನ ಹಚ್ಚಿದ್ರು ನಾಗರಿಕರ ಕಾರ್ಗಳು ವಾಹನಗಳು ತಿರುಗ್ತಾ ಇದ್ರೆ ಅದ್ರ ಮೇಲೆ ಟ್ಯಾಂಕರ್ಗಳನ್ನ ಹತ್ತಿಸಿದ್ರು ಈ ರೀತಿಯಾಗಿ ಅಮಾನುಷವಾಗಿ ಒಬ್ಬ ಮನುಷ್ಯ ಮನುಷ್ಯನನ್ನ ಹೀಗೂ ಸಾಯಿಸಬಹುದು ಅನ್ನೋದಕ್ಕೆ ಈಗಿನ ಯುಗದಲ್ಲಿ ಉಕ್ರೇನ್ ಸಾಕ್ಷಿ ಆಗ್ತಾ ಇದೆ ಅದೆಷ್ಟೋ ಜನ ಇದಾಗ್ಲೇ ಪ್ರಾಣವನ್ನ ಕಳೆದುಕೊಂಡ್ಬಿಟ್ಟಿದ್ದಾರೆ ಎಲ್ ನೋಡಿದ್ರು ಹೀಗೆ ಬೆಂಕಿ ಕಾಣಿಸ್ಕೊಳ್ತಾ ಇದೆ ಅಪಾರ್ಟ್ಮೆಂಟ್ಗಳ ಮೇಲೆ ಬಾಂಬ್ ದಾಳಿಗಳಾಗ್ತಾ ಇದೆ ಜನವಸತಿ ಪ್ರದೇಶಗಳ ಮೇಲೆ ಕ್ಷಿಪಣಿ ದಾಳಿಗಳನ್ನ ಮಾಡ್ತಾರೆ ಸಂಪೂರ್ಣವಾಗಿ ಹೊತ್ತಿ ಉರಿತಾ ಇದೆ ಸ್ಮಶಾನ ಮೌನ ಸಾರ್ವಜನಿಕರು ಹೊರಗಡೆ ಬಂದು ಮತ್ತೆ ಮನೆಗೆ ವಾಪಸ್ ಆಗ್ತಿವೋ ಇಲ್ವೋ ಅನ್ನುವಂತಹ ಗ್ಯಾರಂಟಿ ಇಲ್ಲ ಆಹಾರಕ್ಕಾಗಿ ಪರದಾಡ್ತಾರೆ ನೀರಿಗಾಗಿ ಪರದಾಡ್ತಾರೆ ದಿನನಿತ್ಯದ ಚಟುವಟಿಕೆಗಳು ಅದಾಗಬೇಕು ಅದು ಯಾವುದು ಕೂಡ ಆಗ್ತಾ ಇಲ್ಲ ಅಂತಹ ಪರಿಸ್ಥಿತಿ ಉಕ್ರೇನದ್ದು ಸಂಧಾನಕ್ಕೆ ಹಾ ತುರಿಯುತ್ತಾ ಇರುವಂತಹ ಉಕ್ರೇನ್ ಕದನ ವಿರಾಮಕ್ಕೆ ಉಕ್ರೇನ್ ಮನವಿಯನ್ನ ಮಾಡಿಕೊಂಡಿದೆ ಮಾತುಕತೆಗೆ ಬರುವಂತೆ ಪುಟಿನ್ ಆಹ್ವಾನವನ್ನ ಸ್ವೀಕರಿಸಿದ್ದೇವೆ ಅನ್ನೋದಾಗಿ ಹೇಳ್ತಾ ಇದ್ದಾರೆ ಸಂಧಾನಕ್ಕೆ ದಿನ ಸಮಯ ನಿಗದಿಗೆ ಚರ್ಚೆ ನಡೀತಾ ಇದೆ ಆದಷ್ಟು ಬೇಗ ಸಂಧಾನ ಮಾತುಕತೆ ನಡೆಯುತ್ತೆ ಅನ್ನುವಂತಹ ಭರವಸೆ ಕೊಡ್ತಾ ಇದ್ದಾರೆ ಉಕ್ರೇನ್ ಉಕ್ರೇನ್ನಲ್ಲಿ ಪರಿಸ್ಥಿತಿ ಸಹಜ ಸ್ಥಿತಿಗೆ ಮರಳುವಂತಹ ವಿಶ್ವಾಸ ಇದೆ ಅನ್ನೋದಾಗಿ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಗಿ ಕಚೇರಿಯಿಂದ ರಷ್ಯಾಗೆ ಆ ಒಂದು ಸಂದೇಶ ಹೋಗಿದೆ ಸಂಧಾನವನ್ನ ಮಾಡಬೇಕು ಆದಷ್ಟು ಬೇಗನೆ ಮಾಡಬೇಕು ಸೊ ಈ ರೀತಿಯಾದಂತಹ ಪರಿಸ್ಥಿತಿಯಿಂದ ಹೊರಬರಬೇಕು ಪರಿಸ್ಥಿತಿ ಮತ್ತೆ ಸಹಜ ಸ್ಥಿತಿಗೆ ಬರುತ್ತೆ ಅನ್ನುವಂತ ವಿಶ್ವಾಸ ಇದೆ ಅದಕ್ಕೆ ಸಮಯ ನಿಗದಿ ಮಾಡೋಣ ಸಂಧಾನ ಸಂಧಾನಕ್ಕೆ ರಷ್ಯಾ ಆಹ್ವಾನವನ್ನು ಕೊಟ್ಟಿತ್ತು ಶಸ್ತ್ರಾಸ್ತ್ರವನ್ನ ಕೆಳಗಿಟ್ಟು ಸಂಧಾನಕ್ಕೆ ಬರ್ತೀರಾ ಮಾತುಕತೆಗೆ ಬರ್ತೀರಾ ಅಂತ ಹೇಳಿದ್ರೆ ಸಿದ್ಧ ಅನ್ನೋದಾಗಿ ಇದೀಗ ಅದಕ್ಕೆ ಜೆಲೆನ್ಸ್ಕಿ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಸಂಧಾನಕ್ಕೆ ನಾವು ಕೂಡ ಸಿದ್ಧ ಆದಷ್ಟು ಬೇಗನೆ ಸಮಯವನ್ನ ಸ್ಥಳವನ್ನ ನಿಗದಿ ಮಾಡಿ ಚರ್ಚೆಯನ್ನ ಮಾಡೋಣ ಅನ್ನೋದಾಗಿ ಇದೀಗ ಜೆಲೆನ್ಸ್ಕಿ ಕೂಡ ತಮ್ಮ ಮನವಿಯನ್ನ ಮಾಡ್ಕೊಂಡಿರೋದು ಆ ಸಂಧಾನಕ್ಕೆ ಬಂದಿರುವಂತಹ ಆಹ್ವಾನವನ್ನ ಒಪ್ಪಿಕೊಂಡಂತೆ